ಸ್ನೇಹಿತರಿದ್ದಾರೆ. ಜಾತೀಯತೆ ಇಂಥ ಮೂರ್ಖ ಜನರಿಂದ ತಮ್ಮಿದ್ರೆ ಸ್ಯಾನಿಟಿ ಬಗ್ಗೆ ಮಾತಾಡ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವಾರು ಸ್ನೇಹಿತರಿದ್ದಾರೆ. ನೀವು ಯಾವಾಗಲೂ ಬರೀ ಹಿಂದೂ ಧರ್ಮವನ್ನೇ ಕಂಡೆಮ್ ಮಾಡ್ತೀರ, ನಿಮಗೆ ದಮ್ಮಿದ್ರೆ ಇಸ್ಲಾಂ ಬಗ್ಗೆ ಮಾತಾಡಿ, ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡಿ ಅಂತ ಕ್ವಶನ್ ಕೇಳ್ತಾರೆ. ಇದು ಆಕ್ಚುಲಿ ಮೂರ್ಖ ಪ್ರಶ್ನೆ. ಹೇಗೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಪ್ಪ, ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡೋಕ್ಕೆ ನನಗೆ ಯಾವುದೇ ರೀತಿಯಾದ ಹಕ್ಕಿಲ್ಲ. ಕಾರಣ, ಇಸ್ಲಾಂ ಧರ್ಮದ ಗ್ರಂಥಗಳನ್ನು ನಾನು ಓದಿಲ್ಲ. ನನ್ನ ಜೀವಮಾನದಲ್ಲಿ ಒಂದು ಸಾರಿನೂ ಕೂಡ ಮಸೀದಿಗೆ ಹೋಗಿಲ್ಲ. ಯಾರು ನನಗೆ ಮುಸ್ಲಿಂ ಸ್ನೇಹಿತರು ಮಸೀದಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರವಚನಗಳನ್ನು ಕೇಳಿಸಿಲ್ಲ. ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿದ್ರೆ ನಾನು ಹೇಗೆ ಮಾತಾಡಲಿ? ಇನ್ನು ಕ್ರಿಶ್ಚಿಯಾನಿಟಿಗೆ ಬರೋಣ. ನನ್ನ ಜೀವನದಲ್ಲಿ ಚರ್ಚ್ಗೆ 2 ಸಾರಿ ಹೋಗಿದ್ದೀನಿ. ಅದು ಚೆನ್ನೈನಲ್ಲಿ ಇರಬೇಕಾದಾಗ ನನ್ನ ಸ್ನೇಹಿತ ಒಬ್ಬ ಕ್ರಿಶ್ಚಿಯನ್ ಫ್ರೆಂಡ್ ಇದ್ದ, ಅವನ ಜೊತೆಯಲ್ಲಿ ಕ್ಯೂರಿಯಾಸಿಟಿಗೆ ಹೋಗಿದ್ದೆ. 2 ಸಾರಿ ಚರ್ಚ್ಗೆ ಹೋಗಿದ್ದೆ. ಅವರ ಮನೆಯಲ್ಲೆಲ್ಲ ಕೆಲವು ಫಂಕ್ಷನ್ನಲ್ಲಿ ಅಟೆಂಡ್ ಮಾಡಿ ಊಟ ಮಾಡ್ತಿದ್ದೆ. ಅದು ಸ್ವಲ್ಪ ಗೊತ್ತು, ಬೈಬಲ್ನ ಓದಿಲ್ಲ, ಬೇರೆ ಬೇರೆ ಇಸ್ಲಾಂ ಧರ್ಮದ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಾ? ನಾನು ಏನು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದೀನಿ ಯೋಚನೆ ಮಾಡಿ ನೋಡಿ. ಹಿಂದೂ ಧರ್ಮದಲ್ಲಿ ನಾನು ಹುಟ್ಟಿ ಬೆಳೆದಿರುವುದರಿಂದ ನನ್ನ ಬೆಳವಣಿಗೆಯಲ್ಲಿ ಬೇಕಾದಷ್ಟು ವಿಷಯಗಳನ್ನು ನೋಡಿರುವುದರಿಂದ ಅದರಲ್ಲಿ ಕೆಲವಾರು ಸಣ್ಣ ಪುಟ್ಟ ತಪ್ಪುಗಳನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ. ಸೊ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನು ತೋರಿಸ್ತಾ ಇದ್ದೀನಿ. ಉದಾಹರಣೆ, ಮೊದಲು ಸಿಂಪಲ್ ಒಂದು ಹೇಳ್ತೀನಿ. ಮನುಷ್ಯನ ಮೇಲೆ ದೇವರು ಬರ್ತಾನೆ ಅನ್ನತಕ್ಕಂಥದ್ದು ದೊಡ್ಡ ಸುಳ್ಳು, ದೊಡ್ಡ ಮೋಸ. ಇದ್ರ ಬಗ್ಗೆ ಚಾಲೆಂಜ್ ಮಾಡಿ, ನಾನು ತುಂಬ ನೋಡಿದ್ದೀನಿ ಚಿಕ್ಕದ್ರಿಂದ. ಹಿಂದೂ ಧರ್ಮದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಮಾತಾಡೋಕ್ಕೆ ನನಗೆ ಸ್ವಲ್ಪ ತಿಳುವಳಿಕೆ ಇದೆ. ಹೇಗೆ? 1-3 ವರ್ಷ ಆದಿಚುಂಚನಗಿರಿ ಮಠದಲ್ಲಿದ್ದೆ, 10 ವರ್ಷಗಳು ರವಿಶಂಕರ್ ಆಶ್ರಮದಲ್ಲಿದ್ದೆ. ಶ್ರೀ ಶ್ರೀ ರವಿಶಂಕರ್ ಆಶ್ರಮದಲ್ಲಿ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಕೇಳಿದ್ದೀರಲ್ಲ, ಆಶ್ರಮದಲ್ಲಿ 10 ವರ್ಷ ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗಿದ್ದೆ. ಆಗ ಎಲ್ಲ ಆಶ್ರಮಗಳು ಅಲ್ಲಿ ಇಲ್ಲಿ ಎಲ್ಲ ಟ್ರಾವೆಲ್ ಮಾಡಿದ್ದೀನಿ. ಋಷಿಕೇಶ, ಹರಿದ್ವಾರ, 4-5 ವರ್ಷಗಳು ಅಲ್ಲಿ ಶಿಬಿರಗಳನ್ನು ಮಾಡಿ ಓಡಾಡಿದ್ದೀನಿ. 3 ವರ್ಷ ಸತತವಾಗಿ ಪ್ರತಿ ಭಾನುವಾರ ಇಸ್ಕಾನ್ನಲ್ಲಿ ನಾನು ಭಗವದ್ಗೀತೆಯ ಪ್ರವಚನವನ್ನು ಕೇಳಿದ್ದೀನಿ. ಮೊದಲು ಇಸ್ಕಾನು ಸದಾಶಿವನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿತ್ತು. ಆಗ ನಾನು ಇಸ್ಕಾನ್ಗೆ ಹೋಗ್ತಿದ್ದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ 300-400 ಜನ ಸೇರ್ತಾ ಇದ್ರು ಅಷ್ಟೇ. ಆವಾಗಲ್ಲಿ ಬೇರೆ ಬೇರೆ ಭಾನುವಾರ 50 ಜನ 100 ಜನ ಸೇರ್ತಿದ್ರು. ಅಲ್ಲಿ ನಾನು ಹರೇ ಕೃಷ್ಣ ಜಪ ಮಾಡಿ ಕುಣಿದಿದ್ದೀನಿ. ಗಂಟೆ ಜಪ ಮಾಡಿದ್ದೀನಿ. ಅದಾದ ಮೇಲೆ ರಾಜಾಜಿನಗರದಲ್ಲಿ ರಾಮಕೃಷ್ಣ ಹೆಗ್ಗರ ಕಾಲದಲ್ಲಿ ಆ ಜಾಗ ಕೊಟ್ಟರು. ಅದ್ರ ಪಕ್ಕ ಈಗಲೂ ಹೋಗಿ ನೋಡಿ, ಡೋಬಿ ಘಾಟ್ ಅಂತಿದೆ. ಆ ಡೋಬಿ ಘಾಟ್ನವರೆಲ್ಲ ಬಂದು ಆ ಗುಡ್ಡದ ಮೇಲೆ ಎಲ್ಲ ಕಕ್ಕಸ್ ಮಾಡಿ ಎಲ್ಲ ಒಣಕೊಂಡು ಬಿದ್ದಿತ್ತು. ನಾನು 2 ದಿನ ವಾಲಂಟಿಯರಾಗಿ ಹೋಗಿ ಪೊರಕೆ ತಗೊಂಡು ಕಕ್ಕಸ್ ಗುಡಿಸಿದ್ದೀನಿ. ನಾನು ಈಗ ನಾನು ಅಲ್ಲಿ ಇಸ್ಕಾನ್ಗೆ ಹೋಗೋದಿಲ್ಲ. 3 ವರ್ಷ ಭಗವದ್ಗೀತೆಯನ್ನು ಕೇಳಿದ್ದೀನಿ. ಮಿನಿಮಮ್ 2-3 ವರ್ಷ ಮಧ್ಯದ ಬ್ರೇಕ್ ಆಗ್ತಾಯಿತ್ತು. ಪ್ರತಿ ಶನಿವಾರ ಮಧ್ಯದ ಬೇರೆ ಪ್ರೋಗ್ರಾಮ್ನಲ್ಲಿ ರಾಮಕೃಷ್ಣ ಆಶ್ರಮ ಬಸವನಗುಡಿಯಲ್ಲಿ ಎಲ್ಲ ಉಪನಿಷತ್ತುಗಳ ಬಗ್ಗೆ ಪ್ರವಚನಗಳನ್ನು ಕೇಳಿದ್ದೀನಿ. ದೊಡ್ಡ ದೊಡ್ಡ ಮಠಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಎಷ್ಟೋ ಗ್ರಂಥಗಳನ್ನು ಓದಿದ್ದೀನಿ ನಾನು. ಹಾಗೆ ಬಿಟ್ಟಿದ್ದೀನಿ. ತುಂಬ ಜನ ಹಿಂದೂ ಅಂತೀರ, ನೀವು ಯಾರು ಪ್ರಶ್ನೆ ಕೇಳ್ತಿರೋ, ನಿಮ್ಮ ಯೋಗ್ಯತೆ ಇದ್ದರೆ ಮನೇಲಿ ನೋಡ್ಕೊಳ್ಳಿ.
ನಿಮ್ಮ ಮನೆಯಲ್ಲಿ ಭಗವದ್ಗೀತೆ ಇದೆಯಾ, ಅಷ್ಟವಕ್ರ ಗೀತ ಇದೆಯಾ, ಯೋಗ ವಾಸಿಷ್ಠ ಇದೆಯಾ, ಉಪನಿಷತ್ಗಳಿದೆಯಾ, ಅರ್ಥ ಆಯ್ತಾ, ರಾಮಾಯಣ ಇದೆಯಾ, ಮಹಾಭಾರತ ಗ್ರಂಥ ಇದೆಯಾ, ಭಾಗವತ ಗ್ರಂಥ ಇದೆಯಾ, ಪುರಾಣಗಳಿದೆಯಾ, ಯಾವ ಗ್ರಂಥಗಳನ್ನು ನೋಡಿದ್ದೀರಿ ನೀವು? ಮನೆಯಲ್ಲಿ ಇಟ್ಟಿದ್ದೀರಾ, ಓದಿದ್ದೀರಾ? ನಾನು ಹಿಂದೂ ಅಂದ್ಬಿಟ್ರೆ ಬರೀ ನಾಮ ಹಾಕೊಂಡು ಬಳ್ಕೊಂಡ್ಬಿಟ್ರೆ ಹಿಂದೂ ಅಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವುದೋ ಪೂಜೆ ಮಾಡಿಬಿಟ್ರೆ ಹಿಂದೂ ಅಲ್ಲ. ಹಿಂದೂ ಇಸ್ ಅ ವೇ ಆಫ್ ಲೈಫ್. ಮನುಷ್ಯ ಎವಲ್ಯೂಷನ್ ಆಗಬೇಕಾದ್ರೆ ಆಯಾಯ ಸ್ಥಳಗಳಿಗೆ, ಈಗ ತಮಿಳ್ನಾಡಲ್ಲಿ ಕಲ್ಚರ್ ಬೇರೆ, ಕೇರಳದಲ್ಲಿ ದೇವರುಗಳ ಕಲ್ಚರ್ ಬೇರೆ, ಕರ್ನಾಟಕದಲ್ಲಿ ಬೇರೆ, ಕರ್ನಾಟಕ ನಾರ್ತ್ ಕರ್ನಾಟಕ ಬೇರೆ, ಬರೀ 100 ಕಿಲೋಮೀಟ್ರಲ್ಲಿ 200 ಕಿಲೋಮೀಟ್ರಲ್ಲಿ ಬೇಕಷ್ಟು ಕಲ್ಚರ್ ಬೆಳೀತಾ ಇದೆ. ಸೊ ಅದರಲ್ಲ ಜೀವಿಸ್ತಾ ಇದ್ದೀವಿ. ಜೀವಿಸ್ಬೇಕಾದ್ರೆ ಕೆಲವರು ಮೋಸಗಳು ನಡೀತವೆ, ಮೈ ಮೇಲೆ ದೇವ್ರ ಬಂದಂಗೆ ಆಡೋದು, ದೇವ ಬಂದಂಗೆ ಆಡೋದು, ಇಲ್ಲದೆಲ್ಲ ಹೇಳೋದು, ನಾನು ಜಾತಕದ ಬಗ್ಗೆ ಹೇಳೋದು, ಏನು ಕ್ವಶನ್ ಕೇಳ್ತೀರ ಗೊತ್ತಾ, ಏನು ನಿನಗೇನು ಗೊತ್ತು, ಆ ಶಾಸ್ತ್ರ ಗೊತ್ತಾ, ಈ ಶಾಸ್ತ್ರ ಗೊತ್ತಾ ಅಂತ. ಜಾತಕ ಸುಳ್ಳು, ಜಾತಕದ ಬಗ್ಗೆ ತುಂಬ ಹೋಗಿ ಅಲ್ಲೋಗಿ ಇಲ್ಲೋಗಿ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿ ನಾನು ಸುಳ್ಳು ಅಂತ ಒಂದು ಎಪಿಸೋಡ್ ಮಾಡಿದ್ರೆ ತುಂಬ ಜನ ಬೈತಾ ಇರ್ತೀರ. ನಾನು ಅದರ ಸರಿಯಾಗಿ ಫುಲ್ ನೋಡೋದಿಲ್ಲ ಆ ಎಪಿಸೋಡ್ನ, ಅದನ್ನು ಚಾಲೆಂಜ್ ಮಾಡಿದ್ದೀನಿ. ಈಗಲೂ ನಿಮ್ಗೆ ಹೇಳ್ತಾ ಇದ್ದೀನಿ, ಜಾತಕ ಸುಳ್ಳು ಅನ್ನೋದ್ರ ಬಗ್ಗೆ ನಟರಾಜನ್ ಅಂತ ಒಬ್ರು ಪುಸ್ತಕ ಬರೆದಿದ್ರು, ಎಷ್ಟು 20 ವರ್ಷಗಳ ಹಿಂದೆ 10 ಲಕ್ಷ ರೂಪಾಯಿ ಚಾಲೆಂಜ್ ಮಾಡಿದ್ರು, ಜಾತಕ ಸತ್ಯನ ಅಂತ ಪ್ರೂವ್ ಮಾಡಿ ನೀವು ಅಂತ. ಅಂದರೆ ಖಗೋಳ ಶಾಸ್ತ್ರ ಸತ್ಯ, ಈ ಫಲ ಜಾತಕ ಹೇಳ್ತಾರಲ್ಲ ಅದು ಸುಳ್ಳು, ಅದ್ರ ಬಗ್ಗೆ ಪುಸ್ತಕ ಬರೆದಿದ್ರು. ಅದಾದ್ಮೇಲೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಇನ್ನೊಂದು ಪುಸ್ತಕ ಬರೆದು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ರು. ಆ ಬುಕ್ ರಿಲೀಸ್, ಆ ಕ್ಲಿಪ್ಪಿಂಗ್ಸ್ ಹಾಕಿ ತೋರಿಸ್ತೀನಿ ನಿಮಗೆ ಆ ಫೋಟೋನೆಲ್ಲ. ಆಗ ಅದನ್ನ ಮಾತಾಡಿದಾಗ ಒಬ್ರು ಏನು ಮಹಾನ್ ಪಂಡಿತರು ಶೃಂಗೇರಿಯಿಂದ ನನಗೆ ಹೇಳಿದ್ರು, ಚಾಲೆಂಜ್ ಮಾಡ್ತೀನಿ ಜೊತೆ ಮಾತಾಡ್ರಿ ಅಂತ. ಆಗ ಬನ್ನಿ ವಾಟ್ಸಪ್ಗೆ ಅಂದೆ, ವಾಟ್ಸಪ್ಪಿಗೆ ಬಂದರು. ವಾಟ್ಸಪ್ಪಿಗೆ ಬಂದು ಈ ನಟರಾಜ್ ಅವ್ರದ್ದು ಪುಸ್ತಕಗಳನ್ನು, ಅವರು ಬರತಕ್ಕಂಥ ಕೆಲವಾರು ವಿಷಯಗಳನ್ನು, ಅವ್ರು ಬರತಕ್ಕಂಥ ಪುಸ್ತಕಗಳನ್ನು ಎಲ್ಲ ಕಳಿಸ್ದೆ. ಕಳಿಸ್ಬಿಟ್ಟು ನಂಗೆ ತುಂಬ ಆಸಕ್ತಿ ಇತ್ತು. ಅವ್ರು ಹೇಳಿದ್ರು ನಮ್ಮ ಗ್ರೂಪ್ ಕರ್ಕೊಂಡು ಬರ್ತೀವಿ ಬೆಂಗಳೂರಿಗೆ, ಜಾತಕ ಸತ್ಯ ಅಂತ ಪ್ರೂವ್ ಮಾಡ್ತೀವಿ. ನನಗೆ ತುಂಬ ಖುಷಿ ಆಯಿತು. ನೋಡಪ್ಪ ಎಷ್ಟಾರ ಖರ್ಚಾಗಲಿ, ಒಂದು ಸ್ಟೇಜ್ ಅರೇಂಜ್ ಮಾಡ್ತೀನಿ, ನಾನು ಮೀಡಿಯಾ ಕರೆಸ್ತೀನಿ, ಇದ್ರೆ ನನ್ನ ಯೂಟ್ಯೂಬ್ನಲ್ಲಿ ಫುಲ್ಲು ರೆಕಾರ್ಡ್ ಮಾಡ್ತೀವಿ, ಪ್ರತಿಯೊಂದು ರೆಕಾರ್ಡ್ ಮಾಡ್ತೀನಿ. ಇದ್ರ ಬಗ್ಗೆ ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ, ನೀವು ಪ್ರೂವ್ ಮಾಡಿ ಕರ್ಕೊಬನ್ನಿ, ನಾನು ಆರ್ಗನೈಸ್ ಮಾಡ್ತೀನಿ ಮುಂದೆ. ಆಮೇಲೆ ಇಲ್ಲಿರ್ತಕ್ಕಂಥವ್ರಿಗೆ ಯಾರು ಇವ್ರಿಗೆ ನಟರಾಜು ಮತ್ತು ಅವ್ರ ಗ್ರೂಪ್ ಇರ್ತಕ್ಕಂಥವ್ರು ಅವ್ರ ಹತ್ರ ಎಲ್ಲ ಮಾತಾಡಿದ್ರೆ ಅವರೆಲ್ಲ ಓಕೆ ಕರೆಸಿ ಅರೇಂಜ್ ಮಾಡೋಣ ಅಂದರು. ಅವ್ರಿಗೆಲ್ಲ ಹೇಳಿದ್ಮೇಲೆ ಆ ಪಾರ್ಟಿ ಪತ್ತೇನೇ ಇಲ್ಲ. ಇದನ್ನು ಅವ್ರಿಗೆ ಹೇಳಿದವರಿಗೆ ಸುಳ್ಳು ಸರ್ ಬರಲ್ಲ ಅಂದರು. ಅರ್ಥ ಆಗ್ತಿದ್ಯಾ? ಈಗಲೂ ಓಪನ್ ಚಾಲೆಂಜ್ ಮಾಡ್ತೀನಿ, ಒಳ್ಳೆ ಸ್ಟೇಜ್ ರವೀಂದ್ರ ಕಲಾಕ್ಷೇತ್ರ ಇಂಥ ಸ್ಥಳದಲ್ಲಿ ನಾನು ಆರ್ಗನೈಸ್ ಮಾಡ್ತೀನಿ ಪ್ರೋಗ್ರಾಮ್ನ. ನೀವು ಜಾತಕ ಸತ್ಯ ಅಂತ ಪ್ರೂವ್ ಮಾಡೋರು ಬನ್ನಿರಿ, ಈಗ ಟಿ ವಿ ಕೂತ್ಕೊಂಡೆಲ್ಲ ಮಾತಾಡ್ತಿರಲ್ಲ ಬನ್ನಿರಿ. ಇದೆಲ್ಲ ಸುಳ್ಳು, ಇದನ್ನ ಇರ್ಬಿಟ್ರೆ ಹಿಂದೂ ಧರ್ಮನವನ ಹವೇಳನ ಮಾಡ್ದಂಗಂತೆ, ಮೈ ಮೇಲೆ ದೇವ್ರ ಬದ್ದಂಗೆ ಕುಡಿದು ವೇಷ ಮಾಡ್ಕೊಂಡು ಏನನ್ನು ನಾಟಕ ಆಡ್ತಾರಲ್ಲ ಅದು ಸುಳ್ಳು ಅಂದರೆ ಅದನ್ನು ಹವಹೇಳನ ಮಾಡ್ದಂಗಂತೆ. ಸೊ ಏನೇನೆಲ್ಲ ಮಾಡ್ತೀವಿ, ಎಂಥ ಮೌಢ್ಯಗಳು ತುಂಬಿದೆ ರೀ ಈಗ ವಾಸ್ತವದಲ್ಲಿ ನೋಡ್ರಿ. ರಾಜಕೀಯದಲ್ಲಿ ಹಾಕಂತ ದೊಂಬರಾಟಗಳನ್ನು ನೋಡ್ರಿ, ಮಾಡಬಾರ್ದು ಮಾಡ್ಬಿಟ್ಟು ದೇವಸ್ಥಾನಗಳೆಲ್ಲ ಸುತ್ತಬಿಟ್ರೆ ಏನು ದೇವ್ರೇನು ದಡ್ಡನ ಅವನು ಗೊತ್ತಾಗಲ್ವ, ಇವನ್ನೆಲ್ಲ ಮಾಡಬಾರ್ದು ಮಾಡಿ ಇಲ್ಲಿ ಬಂದವನೇ ಅಂದ್ಬಿಟ್ರು ಅಲ್ವೇನ್ರಿ. ಎಷ್ಟೊಂದು ಜನ ಹೆಂಗೆ ಮಾಡ್ತಾರೆ ನೋಡ್ರಿ. ಈ ರೀತಿಯಾದ ವೈಜ್ಞಾನಿಕ ಕ್ವಶನ್ಸ್ ಕೇಳಿದ್ರೆ ಇವನು ಹಿಂದೂ ಧರ್ಮ ವಿರೋಧಿ. ನೋಡ್ರಿ ನನಗೆ ಹಕ್ಕಿರೋದು ನಮ್ಮ ಮನೇಲಿ, ನಾನು ಹೆಂಡತಿ ತಪ್ಪು ಮಾಡಿದ್ರೆ ಬಯೋ ಹಕ್ಕಿದೆ ನನಗೆ, ಪಕ್ಕದ ಮನೆ ಹೆಂಡತಿ ಬಯಕ್ಕಾಗಲ್ಲ ನಾನು. ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ಬಯೋ ಅಧಿಕಾರ ಇದೆ. ನಾನು ನನ್ನ ತಮ್ಮದಿರು ನಮ್ಮ ಮನೆಯವ್ರು ಮಾಡಿದ್ರೆ, ನನ್ನ ಧರ್ಮದಲ್ಲಿ ಮಾಡ್ತಾ ತಪ್ಪುಗಳನ್ನು ಮಾಡಿದ್ರೆ ನನಗೆ ಬಯೋ ಅಧಿಕಾರ ಇದೆ. ಬೇರೆ ಪಕ್ಕದ ಮನೆಯವ್ರಿಗೆ ಬಯಕ್ಕಾಗತ್ತಾ? ಹಂಗೇನೆ ನನಗೆ ಇಸ್ಲಾಂ ಬಗ್ಗೆ ಗೊತ್ತಿಲ್ಲ ರೀ, ಹೆಂಗೆ ನಾನು ಇಸ್ಲಾಂ ಧರ್ಮ ಖಂಡನೆ ಮಾಡಲಿ? ಈ ಕ್ರಿಶ್ಚಾನಿಟಿ ಗೊತ್ತಿಲ್ಲ, ಅದೇನು ಕ್ರಿಶ್ಚಾನಿಟಿ ಬಗ್ಗೆ ಖಂಡನೆ ಮಾಡಲಿ? ನಿಮ್ಮೊಂದು ಸೂಕ್ಷ್ಮತೆಯನ್ನು ಹೇಳ್ತೀನಿ ಈ ವಿಡಿಯೋ ನೋಡೋದಾದರೆ ಕೊನೆವರೆಗೂ. ನಮ್ಮ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಜಗದ್ಗುರುಗಳು ಸದ್ಗುರುಗಳು ಫೇಮಸ್ ಆಗಿ ದೊಡ್ಡ ದೊಡ್ಡ ಮಠ ಕಟ್ಕೊಂಡಿದ್ದಾರಲ್ಲ, ಅವರೆಲ್ಲ ಬದುಕಿರೋದು ಕ್ರಿಶ್ಚಾನಿಟಿಯಿಂದ. ಎಲ್ಲ ಅಮೆರಿಕಕ್ಕೆ ಹೋಗಿ ಎಲ್ಲ ದೊಡ್ಡ ದೊಡ್ಡ ಕ್ಲಾಸ್ ಮಾಡಿ ಜೋರಾಗಿ ದುಡ್ಡು ತಂದು ಇಲ್ಲಿ ಆಶ್ರಮ ಕಟ್ಟಿದಾಗ ಆಗ ಅವ್ರು ಫೇಮಸ್ ಆದಾಗ ನಮ್ಮವ್ರು ಹೋಗ್ತಾರೆ ಇಲ್ಲಿ ನೋಡೋಕೆ ಅವ್ರನ್ನ ದೊಡ್ಡ ಗುರುಗಳು ಅಂತ. ಎಷ್ಟೊಂದು ನನ್ನ ದೃಷ್ಟಾಂತಗಳನ್ನು ನೋಡಿದ್ದೀನಿ ಗೊತ್ತಾ, ಒಂದೇ ಒಂದು ಹೇಳಿ ನಿಲ್ಲಿಸ್ತೀನಿ ನಾನು, ಯಾಕಂದರೆ ದೊಡ್ಡ ಕಥೆಗಳಿವೆಲ್ಲ. ಎಲ್ಲ ಗುರುಗಳು ಅಷ್ಟೇ, ಈವನ್ ಓಶೋ ತುಂಬ ನಮ್ಮ ಗುರುಗಳು ತುಂಬ ಫೇಮಸ್ ಆದದ್ದು ಕೂಡ ಅಮೆರಿಕಕ್ಕೆ ಹೋಗೇನೆ. ಈ ರವಿಶಂಕರ್ ಗುರುಜಿ ಅವರು ತುಂಬ ಫೇಮಸ್ ಆದ ಅಮೆರಿಕಕ್ಕೆ ಹೋದ್ಮೇಲೆ, ಅಲ್ಲಿಂದ ಫಂಡ್ಸ್ ಎಲ್ಲ ಬಂತು ಇಲ್ಲಿ ಆಶ್ರಮ ಡೆವಲಪ್ ಮಾಡಿದ್ರು, ಈಗ ಎಲ್ಲ ಕಡೆ ಚೆನ್ನಾಗಿ ಡೆವಲಪ್ ಆಯಿತು ಎಲ್ಲ ರಾಷ್ಟ್ರಗಳಲ್ಲಿದೆ. ಇವನ ಸದ್ಗುರುಗಳು ಅಷ್ಟೇ, US ಅಲ್ಲಿ ದೊಡ್ಡ ದೊಡ್ಡ ಯೋಗ ಶಾಲೆಗಳನ್ನು ಮಾಡಿದ್ದಾರೆ, ಹಠ ಯೋಗ ಅಂತ ಬೇರೆ ಬೇರೆ ಟೆಕ್ನಿಕ್ಸ್ ಹೇಳಿ ಅವರೆಲ್ಲ ವಿದೇಶಗಳು ಮಾಡಿದ ಅಲ್ಲಿ ಬಂದಿರ್ತಕ್ಕಂಥ ಫಂಡ್ ಉಪಯೋಗಿಸ್ಕೊಂಡೆ ಇಲ್ಲಿ ದೊಡ್ಡದಾಗ ಶಿವನ್ ಮಾಡಿದಾಗ ನೀವು ಹೋಗಿ ಇಲ್ಲಿ ಕುಣಿತಾ ಇರೋದು.
ಅಲ್ಲಿ ಹೋಗಿಲ್ಲ ಅಂದಿದ್ರೆ, ಕ್ರಿಶ್ಚಾನಿಟಿಗೆ ಹೋಗಿಲ್ಲ ಅಂದಿದ್ರೆ, ಕ್ರಿಶ್ಚನ್ಸ್ ಇಲ್ಲ, ಬೇರೆ ಬೇರೆ ಜನಗಳಿಲ್ಲ ಅಂದಿದ್ರೆ, ವಿದೇಶಗಳಿಂದ ಹಣ ಬಂದಿಲ್ಲ ಅಂದ್ರೆ, ಇದು ದೊಡ್ಡ ಗುರುಗಳಾಗಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗ್ತಿದ್ಯಾ? ಇದು ಜೀವನ ಅನುಭವದಲ್ಲಿ ನಾನು ಹೇಳ್ತೀನಿ. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿ ಮುಗಿಸ್ತೀನಿ. ಶೃಂಗೇರಿಗೆ ಹೋದ್ವಿ ನಾನು, ಟಾಕಿಂಗ್ ಅಬೌಟ್ 25 ಇಯರ್ಸ್ ಬ್ಯಾಕ್, 25 ಇಯರ್ಸ್ ಮೇಲಾಗಿದೆ ಇನ್ನು, ಆವಾಗ 27-28 ಇಯರ್ಸ್ ಅನಿಸುತ್ತೆ. ಶೃಂಗೇರಿಗೆ ಹೋದ್ವಿ ರವಿಶಂಕರ್ ಗುರುಜಿ ಜೊತೆ. ನಾವೆಲ್ಲ ಅವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತಾ ಇದ್ವಿ, ಶಿಷ್ಯರೆಲ್ಲ ಕರ್ಕೊಂಬರಕ್ಕೆ, ವೇದದ ಮಕ್ಕಳನ್ನು ಕರ್ಕೊಂಬರಕ್ಕೆ ಶಿಷ್ಯ ಸಿದ್ದಾಪುರ ಕಡೆ ಹೋಗಿದ್ವಿ. ಅವಾಗ ಶೃಂಗೇರಿಗೆ ಹೋಗಿದ್ವಿ. ಶೃಂಗೇರಿನಲ್ಲಿ ನಾವೆಲ್ಲ ಮಾಲೆ ತೊಗೊಂಡು, ಶಾಲ್ ತೊಗೊಂಡು, ಹಣ್ಣುಹಂಪಲ ತೊಗೊಂಡು ಶೃಂಗೇರಿ ಗುರುಗಳು ನೋಡಕ್ಕೆ ಹೋಗಿ ಕೂತಿದ್ವಿ. ಅವ್ರು ಯಾರೋ ಅವ್ರು ಯೋಗ ಮಾಸ್ಟರ್ ಬಂದವ್ರೆ ಅಂತ ಭೇಟಿಗೆ ಅವಕಾಶನೇ ಕೊಟ್ಟಿಲ್ಲ. ನೀವೇದು ವಾಪಸ್ ಬಂದ್ವಿ. ಇದು ಸತ್ಯ ಘಟನೆ ನಾನು ನೋಡಿರೋದು. ಈಗ ರವಿಶಂಕರ್ ಗುರುಜಿ ಶೃಂಗೇರಿಗೆ ಹೋಗಲಿ, ಪೂರ್ಣ ತುಂಬ ಸ್ವಾಗತ. ಬಿಕಾಸ್ ಅವರು ಇಂಟರ್ನ್ಯಾಷನಲ್ ಗುರು ಇದು, ಅವರು ನಿಂತ್ಕೊಂತಾರೆ ಎಲ್ಲ ಪೂರ್ಣ ಕುಂಭ ಇಟ್ಕೊಂಡು ಸ್ವಾಗತ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಇವೆಲ್ಲ ನಾವು ನೋಡ್ಕೊಂಡು ಬೆಳೆದಿದ್ದೀವಿ. ನಾನು ಹೇಳ್ತಾ ಇರೋದು ಮೌಢ್ಯತೆಯಲ್ಲಿ, ಮೌಢ್ಯತೆಯನ್ನು ನಂಬಿ ತುಂಬ ಜನಗಳು ಹಾಳಾಗ್ತಾ ಇದ್ದಾರೆ. ಎಷ್ಟೋ ಜನ ಸಮಸ್ಯೆಗಳು ಬಂದಿದೆ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾನು ಉತ್ತರ ಕೊಡ್ತೀನಿ ಅಷ್ಟೇ ಹೊರತು ಧರ್ಮವನ್ನು ಕಂಡೆ ಮಾಡಲ್ಲ. ಇದು ತುಂಬ ವಿಸ್ತಾರವಾಗಿದೆ ಹಿಂದೂ ಧರ್ಮ. ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇರೋದೇ ಜಾತೀಯತೆ ಇಂಥ ಮೂರ್ಖ ಜನರಿಂದ. ನೆಕ್ಸ್ಟು ಈ ಭೂಮಿ, ಇದನ್ನು ಲಾಸ್ಟ್ ಸೆಂಟೆನ್ಸ್ ಹೇಳ್ತೀನಿ, ಈ ಭೂಮಿಯ ಮೇಲೆ ಜನರು ನಾಶ ಆಗೋದೆ ದೇವರು ಮತ್ತು ಧರ್ಮದಿಂದ. ಯಾಕೆಂದರೆ ದೇವರ ಬಗ್ಗೆ ತಿಳುವಳಿಕೆ ಇಲ್ಲ, ಗೊತ್ತಿಲ್ಲ, ಬರೀ ಮೂರ್ಖತನ. ಧರ್ಮದ ಬಗ್ಗೆ ಅರಿವೇ ಇಲ್ಲ. ಧರ್ಮಗಳ ಸಂಘರ್ಷ, ದೇವರಗಳ ಹೆಸರಿನಲ್ಲಿ ಸಂಘರ್ಷದಿಂದ ಈ ಭೂಮಿ ನಾಶ ಆಗುತ್ತೆ, ಮನುಕುಲ ನಾಶ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು.